lo que es la técnica de lo que es. ಕಳೆದ ಚುನಾವಣೆಯಲ್ಲಿ ಶ್ರೀನಿವಾಸ್ ವಿರುದ್ಧ ಪ್ರಚಾರ ಮಾಡಿದ್ದ ಸತತವಾಗಿ ನಿರ್ದೇಶಕರಾಗಿದ್ದ ಗೋಪಾಲಪುರ ಚಂದ್ರಶೇಖರ್ ಈಗ ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದು, ಇದರ ಪರಿಣಾಮವಾಗಿ ಎಸ್ಆರ್ ಶ್ರೀನಿವಾಸ್ ಸ್ವತಃ ತನ್ನ ಧರ್ಮ ಪತ್ನಿಯನ್ನೇ ಕೆಎಂಎಫ್ ನಿರ್ದೇಶಕ ಚುನಾವಣೆ ಕಣದಲ್ಲಿ ಇಳಿಸಿದ್ದಾರೆ. ಗುಬಿ ತಾಲೂಕಿನ ಅತ್ಯಂತ 139 ಡೈರಿಗಳಿದ್ದು 132 ಸಂಘಗಳು ಮತದಾನಕ್ಕೆ ಅರ್ಹತೆ ಪಡೆದಿವೆ. ನಾನು ಅಧಿಕಾರಕ್ಕೆ ಬಂದ ಮೇಲೆ ನಂದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ಕೆಎಂಎಫ್ ಡೆಲಿಗೇಟ್ ಸದಸ್ಯರಿಗೆ ನೀಡಲಿದ್ದೇನೆ. ಸರ್ಕಾರದ ಒಂದು ಭಾಗ ನನ್ನ ಪತಿ ಆಗಿರೋದ್ರಿಂದ ಮತ್ತಷ್ಟು ಬಿಗುವಿನ ಕೆಲಸ ಮಾಡಲು ಹಾತೊರೆಯುತ್ತಿದ್ದೇನೆ ಎಂದು ಗುಬಿಯ ಶಾಸಕ ಎಸ್ಆರ್ಎಫ್ ಧರ್ಮಪತ್ನಿ ಭಾರತಿ ಶ್ರೀನಿವಾಸ್ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ನಾನು ಅಧಿಕಾರಕ್ಕೆ ಬಂದ ಮೇಲೆ ನಂದೇ ಆದ ರೀತಿಯಲ್ಲಿ ನಾನು ನಮ್ಮ ಗುಬಿ ತಾಲೂಕಿನ ಎಲ್ಲ ಡೈರಿಗಳನ್ನ ತಗೊಂಡು ಅಂದ್ರೆ ಈಗ ಮುಂದೆ ಏನೆಲ್ಲ ಕೊಡುಗೆ ಏನೆಲ್ಲ ಕೊಡುಗೆ ನಿಮ್ಮ ಕಡೆಯಿಂದ ಈ ಒಂದು ಕೆಎಂಎಫ್ ನಿರ್ದೇಶಕರ ಸದಸ್ಯರಿಗಿರ್ಬೋದು, ಅಲ್ಲಿನ ಹಾಲು ಒಕ್ಕೂಟದ ಎಲ್ಲ ರೈತರಿಗಿರ್ಬೋದು, ಏನು ಒಂದು ಕೊಡುಗೆ? ಇವತ್ತು ಉಮೇದುವಾರಿಕೆ ಸಲ್ಲಿಸಿದ್ದೀನಿ. ಅದನ್ನು ನಾನು ಎಲ್ಲ ಡೈರಿಗಳು ವಿಸಿಟ್ ಮಾಡಿ ಅಲ್ಲಿ ಕುಟ್ಟು ಕಂತೆಗಳನ್ನ ನೋಡಿ ಅಲ್ಲಿ ಏನು ಚೇಂಜಸ್ ಮಾಡ್ಬೋದು, ಯಾವ ರೀತಿ ಜನಕ್ಕೆ ಸಹಾಯ ಮಾಡ್ಬೋದು, ಈಗ ಹಾಲಾಕೋರಿಗೆ ಒಬ್ಬರಿಗೂ ಒಂದು ರೀತಿ ಕೆಳಗಿದ್ದಾರೆ, ಅದನ್ನೆಲ್ಲ ಅವ್ರದ್ದು ನಾವು ವಿಚಾರಿಸಿ ಅದನ್ನು ಯಾವ ಥರ ಅವ್ರ ಕುಟ್ಟು ಕಂತೆಗಳನ್ನ ನೀಡಿಸೋಕ್ಕೆ ಸರ್ಕಾರ ನಮ್ಮದೇ ಇರೋದ್ರಿಂದ ಸರ್ಕಾರದ ಮಟ್ಟದಲ್ಲಿ, ಆಮೇಲೆ ನನ್ನ ಹಸ್ಬೆಂಡ್ ಸಹಿತ ಜನಪ್ರತಿನಿಧಿ ಆಗಿರೋದ್ರಿಂದ ನಾವು ಸರ್ಕಾರದ ಒಂದು ಭಾಗ ಆಗಿರೋದ್ರಿಂದ ನಮ್ಮನೆಯವ್ರದ್ದು ಭಾಗ ಆಗಿರೋದ್ರಿಂದ ನಾವೇನು ಹಾಲಾಕೋರಿಗೆ ಸಹಾಯ ಮಾಡ್ಬೋದು ನಮ್ಮ ಕಡೆಯಿಂದ ಅಂತ ನಾನು ಒಂದು ಪ್ರಯತ್ನ ಮಾಡ್ತೀನಿ. ನಮಗೆ ತುಮಕೂರು ಜಿಲ್ಲೆಯಾದ್ಯಂತ ಒಟ್ಟು 10 ತಾಲೂಕಲ್ಲಿ ಈಗ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ನಡೀತಾರೆ, ಎಷ್ಟರಲ್ಲಿ ನೀವು ಗೆಲುವನ್ನು ಸಾಧಿಸ್ಬೋದು? ನನಗೆ ನನ್ನ ತಾಲೂಕು ಮಾತ್ರ ಗೊತ್ತು, ನಾನು ಹೇಳ್ತೀನಿ. ಬೇರೆ ಕಡೆ ಎಲ್ಲ ಸ್ವಲ್ಪ ವೀಕ್ ಇದೆ ಅಂತ ನೀವು ಹೇಳಿದ್ರೆ ಎಲ್ಲ ಕಡೆನೂ ತುಂಬ ಚೆನ್ನಾಗಿದೆ, ಎಲ್ಲರೂ ಗೆದ್ದು ಬರ್ತಾರೆ. ಅವರು ಏನೇನು ಕೆಲಸ ಮಾಡ್ತಾರೆ, ಹೆಂಗೆ ವರ್ಕ್ ಮಾಡಿರ್ತಾರೆ, ಎಲೆಕ್ಷನ್ ಎಷ್ಟು ಡೆಪ್ತ್ ಹೋಗಿ ಕೆಲಸ ಮಾಡಿರ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ನಾನು ಡೆಪ್ತ್ ಹೋಗಿ ಕೆಲಸ ಮಾಡಿದ್ದೀನಿ, ಹಂಗಾಗಿ ನಾನು ಗೆಲ್ತೀನಿ ಅಂತ ಕಾನ್ಫಿಡೆನ್ಸ್. ಓಕೆ, ನಿಮ್ಮ ಅಲ್ಲಿ ಅಲ್ಲಿನ ಒಕ್ಕೂಟ ಸದಸ್ಯರ ಬೆಂಬಲ ಯಾವ ರೀತಿ ಆಗಿದೆ? ತುಂಬ ಚೆನ್ನಾಗಿದೆ, ನನಗೆ 80% ಮೇಲೆ ಎಲ್ಲ ಅಲ್ಲಿ ಎಲ್ಲ ಜನಾಂಗ ಜನಾಂಗ ಅಂತ ಜನಾಂಗ ಎಲ್ಲ ಆಲ್ ಕಮ್ಯುನಿಟಿ. ಥ್ಯಾಂಕ್ಸ್ ಟು ಆಲ್, ನಿಮ್ಮ ಎಲ್ಲರ ವಿಶಸ್ಸು ಒಂದಿನ 10 ತಾರೀಕು ಫಲ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ಲ ಡೆಲಿಗೇಟರ್ಸ್ಗೆ ಮತ್ತು ಎಲ್ಲ ಡೈರೆಕ್ಟರ್ಸ್ಗೆ ಮತ್ತು ಸಂಘದಲ್ಲಿರೋಂಥ ಎಲ್ಲ ಡೈರೆಕ್ಟರ್ಸ್ಗೆ ಮತ್ತು ಎಲ್ಲ ಹಾಳಾಗುವಂಥ ಎಲ್ಲ ಜನಕ್ಕೆ ನನ್ನ ಕಡೆಯಿಂದ ಒಟ್ಟಿನಲ್ಲಿ ಹೇಳುವುದಾದ್ರೆ, ಸತತವಾಗಿ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಎಸ್ಆರ್ ಶ್ರೀನಿವಾಸ್ ತಮ್ಮ ಕುಟುಂಬದ ಸದಸ್ಯನೋರ್ವನನ್ನ ಇಲ್ಲಿನಿಂದ ರಾಜಕಾರಣಕ್ಕೆ ಕರೆತರುವ ಪ್ರಯತ್ನಗಳು ನಡೆಯುತ್ತಿವೆ. ಗುಬಿಯಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ವಿಚಾರವಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಶಾಸಕರ ಕಟ್ಟ ವಿರೋಧಿಗಳಾಗಿ ಪರಿಣಮಿಸುತ್ತಿರುವುದರಿಂದ ಪೈಪೋಟಿ ಸಹಜವಾಗಿ ದ್ವಿಗುಣವಾಗಲಿದೆ. ಕಿರಣ್ ಜೊತೆ ಸಚಿನ್ ಅಮೋಕ್, ಟಿವಿ ತುಮಕೂರು.